ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ತೆಗೆಯುವ ವಿಧಾನವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಮೊದಲನೇದಾಗಿ, ಅಡಿಕೆ, ತೆಂಗು ಮತ್ತು ಇತರೆ ತೋಟಗಾರಿಕೆ ಬೆಳೆಗಳಲ್ಲಿ ಗಿಡದ ಸಾಲುಗಳ ಮಧ್ಯದಲ್ಲಿ ಮಾದರಿಯನ್ನು ತೆಗೆಯಬೇಕು. ಎರಡನೇದಾಗಿ, ತೆಗ್ಗು ಪ್ರದೇಶದಲ್ಲಿ ದಿಬ್ಬದಲ್ಲಿ ಬದುಗಳಲ್ಲಿ ಹಾಗೂ ಗಿಡಗಳ ಕೆಳಗೆ ಮಾದರಿಯನ್ನು ತೆಗೆಯಬಾರದು. ಮೂರನೇದಾಗಿ, ಪ್ರತಿ ಎಕರೆಗೆ 5 ಮಣ್ಣಿನ ಮಾದರಿಗಳನ್ನು ತೆಗೆಯಬೇಕು. ನಾಲ್ಕನೇದಾಗಿ, ಆಯ್ಕೆ ಮಾಡಲಾಗಿರುವ ಭಾಗದಲ್ಲಿರುವ ಕಸಕಡ್ಡಿ, ಕಲ್ಲು ಮತ್ತು ಬೇರುಗಳನ್ನು ತೆಗೆದು ಸಲಕರಣೆಯಿಂದ ಮಣ್ಣನ್ನು ತೆಗೆಯಬೇಕು. ಐದನೇದಾಗಿ, ಒಂದು ವೇಳೆ ಕೃಷಿ ಬೆಳೆ ಇದ್ದಲ್ಲಿ 30 ಸೆಂಟಿಮೀಟರ್ ಆಳದಲ್ಲಿ ಮತ್ತು ತೋಟಗಾರಿಕೆ ಬೆಳೆಗಳಾದಲ್ಲಿ 30-60 ಸೆಂಟಿಮೀಟರ್ ಆಳದಲ್ಲಿ ಈ ಮಣ್ಣನ್ನು ತೆಗೆಯಬೇಕಾಗುತ್ತೆ. ಆರನೇದಾಗಿ, ಎಲ್ಲ 5 ಸ್ಥಳದಲ್ಲಿ ತೆಗೆದ ಮಣ್ಣನ್ನು ಒಂದುಗೂಡಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿನ ಕಸಕಡ್ಡಿ, ಕಲ್ಲು, ಬೇರು ಮತ್ತು ಇತರೆ ತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸಿ ಮಣ್ಣನ್ನು ತೆಗೆದುಕೊಳ್ಳಬೇಕು. ತದನಂತರ ಮಣ್ಣನ್ನು 4 ಭಾಗ ಮಾಡಿ ಅದರಲ್ಲಿ ಅಪೋಸಿಟ್ ಭಾಗವನ್ನು ತೆಗೆದು ಮತ್ತೆ ಮಿಶ್ರಣ ಮಾಡಿ ಮತ್ತೆ ಅಪೋಸಿಟ್ ಭಾಗನ ತೆಗೆದು ಕೊನೆಯಲ್ಲಿ 100-200 ಗ್ರಾಮು ಸಾಯಿಲ್ ಸ್ಯಾಂಪನ್ನು ಪ್ರಯೋಗಾಲಯಕ್ಕೆ ಕಳಿಸಬೇಕು.